ಕಲ್ಪತರುನಾಡು ತುಮಕೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಗರಕ್ಕೆ ನೀರು ಒದಗಿಸುವ ಕೆರೆಯಲ್ಲ ಈಗ ಖಾಲಿ ಖಾಲಿ. ನೋಡಿ ನೀರಿನ ಅಭಾವ ಹೆಂಗೆಂಗೆ ಎಲ್ಲೆಲ್ಲಿ ಸೃಷ್ಟಿಯಾಗ್ತಿದೆ ಅಂತ. ಮುಂಗಾರು ಬೇರೆ ಕೈ ಕೊಡೋ ಸಾಧ್ಯತೆ ಇದೆಯಾ ಅಂತ ಅನ್ನಿಸ್ತಾ ಇದೆ ನಮಗೆ. ವಿಳಂಬ ಆಗ್ತಿದೆ, ಬರಬೇಕಾಗಿತ್ತು ಈಗಾಗಲೇ. ಮಳೆ ಬಂದು ಕೆರೆ ಕೋಡಿ ತುಂಬಿ ಹರಿಬೇಕಾಗಿತ್ತು. ಕಲ್ಪತರುನಾಡು ತುಮಕೂರಿನಲ್ಲೂ ಕೂಡ ನೀರಿಗಾಗಿ ಪರತಪಿಸುವಂತಹ ಪರಿಸ್ಥಿತಿ. 300 MCFT ಅಡಿ ನೀರಿನ ಸಾಮರ್ಥ್ಯ ಇದೆ ಬುಗುಡನಹಳ್ಳಿ ಕೆರೆ. ಇಷ್ಟು ದೊಡ್ಡ ಕೆರೆಯಲ್ಲಿ ಉಳಿದಿರುವುದು ಬರೀ 80 MCFT ಅಡಿ ನೀರು. ಅಂದರೆ MCFT ಅಂದರೆ ಅದೊಂದು ಮಾನದಂಡ, ನೀರು ಅಳೆಯುವಂಥ ಮಾನದಂಡ. ಈಗ ಡ್ಯಾಮ್ ಆದರೆ ಅಡಿ ಅಂತ ಹೇಳ್ತೀವಿ, ಕೆರೆ ಅಂತಂದರೆ MCFT ಅಂತ ಹೇಳ್ತೀವಿ. 30 MCFT ನೀರು ಮಾತ್ರ ಬಳಕೆಗೆ ಯೋಗ್ಯ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೀರಿಗಾಗಿ ಅಭಾವ ಹಿನ್ನೆಲೆ ಹೇಮಾವತಿ SCಗೆ ಪತ್ರ ಬರೆದಿದ್ದಾರೆ ಪಾಲಿಕೆಯವರು. ಈ ಸಂಬಂಧ ಅಧಿಕಾರಿಗಳ ಜೊತೆ ಶಾಸಕ ಜ್ಯೋತಿ ಗಣೇಶ್ ಕೂಡ ಸಭೆ ನಡೆಸಿದ್ದಾರೆ. ಈಗಿರುವಂಥ ನೀರೇನಿದೆ ಅದಿನ್ನೂ ಕೂಡ ಮಳೆ ಬಂದಿತ್ತು ಅಂತ ಹೇಳಿದ್ರೆ ಈಗಾಗಲೇ ಅದು ತುಂಬ ಹೋಗ್ಬಿಡೋದು. ಈಗಿರುವಂಥ ನೀರು ಕೆಲವೇ ದಿನಗಳಿಗೆ ಮಾತ್ರ ಅದು ಸಾಕಾಗುತ್ತೆ. 30 MCFT ನೀರು ಮಾತ್ರ ಬಳಕೆಗೆ ಯೋಗ್ಯ ಆಗಿದೆ. ಅಂದರೆ 80 MCFT ಅಡಿ ನೀರು ಉಳ್ಕೊಂಡಿರೋದು, ಅದರಲ್ಲಿ ಬಳಕೆ ಇರೋದು ಬರೀ 30 ಅಷ್ಟೇ. 300 MCFT ಸಾಮರ್ಥ್ಯ ಇದೆ ನೋಡಿ, ಅದು MCFT ಅಡಿ ಸಾಮರ್ಥ್ಯ ಇದೆ. ಬುಗುಡನಹಳ್ಳಿ ಕೆರೆ ಇದು ತುಮಕೂರಿನ ಎಲ್ಲ ತಾಲೂಕುಗಳಿಗೂ, ತುಮಕೂರು ನಗರಕ್ಕೂ, ತುಮಕೂರು ಸಿಟಿಗೆ ಜಾಸ್ತಿ ಇದರಿಂದ ನೀರು ಹೋಗುತ್ತೆ ನೋಡಿ. ಬರಿದಾಗ್ಬಿಟ್ಟಿದೆ ದೊಡ್ಡ ಕೆರೆ, ಅಲ್ಲೇ ನೀರೆಲ್ಲ ಕೂಡ ಫಿಲ್ಟ್ರಾಗಿ ಹೋಗುತ್ತೆ. ಬರೀ ಕಲ್ಲು ಬಂಡೆಗಳು ಕಾಣಿಸ್ತಾ ಇದ್ದಾವೆ ನೋಡಿ. ಇದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ, ಮಳೆ ಬರದೇ ಇದ್ದರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ನೋಡಿ. ಎಲ್ಲ ನೋಡ್ತಾ ಇದ್ದೀವಲ್ವಾ, ಅದು MCFT ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಹಾ, ಈಗ ಕುಡಿಯೋ ನೀರು ಬಗ್ಗೆನೂ ತಾವು ಇವಾಗ ಜಸ್ಟ್ ಹೇಳ್ತಾ ಇದ್ರಿ. ಕುಡಿಯೋ ನೀರಿಂದು ಸಮಸ್ಯೆ ತುಮಕೂರು ನಗರಕ್ಕೆ ಆಗುತ್ತೆ ಅನ್ನೋದೊಂದು ವರದಿ ಏನಿದೆ, ಅದನ್ನು ಒಂದು ಸ್ವಲ್ಪ ಜೂನ್ ತನಕನೂ ನಮಗೆ ಯಾವುದೇ ರೀತಿ ಒಂದು ಕುಡಿಯೋ ನೀರಿಂದು ಸಮಸ್ಯೆ ಬರೋದಿಲ್ಲ. ಇವತ್ತಿಗೂ ಕೂಡ ನಮ್ಮ ಬುಗಡ್ನಳ್ಳಿ ಪ್ಲ್ಯಾಂಟ್ ಇದರಲ್ಲೂ ಕೂಡ ನೀರಿದೆ, ಸಾಕಷ್ಟು ನೀರಿದೆ. ಡೆಡ್ ಸ್ಟೋರೇಜ್ ಅಂಥೇಳಿ ಬಹುಶಃ 30 TMC ಅಷ್ಟು ಅಲ್ಲಿ ಮಾಡ್ತಾರೆ. ಬಹುಶಃ ಉಳಿಕೆ ಇರೋ ನಮ್ಮ 44-50 TMC ನಮ್ಮದೇನು ಕಳೆದ ಬಾರಿ ನಾನು ಇನ್ಫಾರ್ಮೇಷನ್ ತೊಗೊಂಡಾಗ ಇತ್ತು, ಅಷ್ಟನ್ನು ಕೂಡ ನಾವು ಪ್ರತಿಯೊಂದು 4 ದಿನಗಳಿಗೊಮ್ಮೆ ಪ್ರತಿಯೊಂದು ವಾರ್ಡಿಗೂ ನಾವು ಇವಾಗ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದೀವಿ. ನಮ್ಮ ಪಂಪಿಂಗ್ ಮೆಷಿನರಿದೂ ಕೂಡ ಎಲ್ಲದನ್ನು ನಾವು ವರ್ಕಿಂಗಲ್ಲೇ ಇಟ್ಟಿದ್ದೀವಿ, ಅವನ್ನೆಲ್ಲ ಸರ್ವಿಸ್ ಕೂಡ ಮಾಡಿಸಿದ್ದೀವಿ. ಜನರಿಗೆ ಯಾವುದೇ ರೀತಿ ನೀರಿನ ಅಭಾವ ಉಂಟಾಗದಂತೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ಪಾಲಿಕೆಯದು, ಮತ್ತು ನಾವು ಅದಕ್ಕೆ ಕ್ರಮ ವಹಿಸ್ತೀವಿ. ಜೊತೆಗೆ ಜೂನ್ ನಂತರ ನಮಗೆ ಎಷ್ಟು ಬೇಕಾಗಿದೆ ಅಂತ ನಾವು ಇವಾಗಾಗಲೇ ಹೇಮಾವತಿ ಜಲಾಶಯದ ಒಂದು SC ಅವರಿಗೆ ನಾವು ಆಗಲೇ ನಾವು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀವಿ, ಅಧಿಕೃತವಾಗಿ ಲೆಟರ್ ಕೂಡ ಬರೆದಿದ್ದೀವಿ. ಅವರು ಸಮಂಜಸವಾಗಿ ಸ್ಪಂದಿಸ್ತಾರೆ ಅಂತ ಒಂದು ಆಶಯ ಕೂಡ ಇದೆ. ಇವಾಗ ಮಳೆ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಎಲ್ಲ ಅವರ ನಡೆ ಒಂದು ಇದಾಗುತ್ತೆ. ತೀರ ಅಭಾವ ಅನ್ನೋ ಬರೋ ಒಂದು ಇದರಲ್ಲೇ ಇದಾದರೆ ಅವ್ರ ಗಮನಕ್ಕೆ ತಂದು ಮುಂದಿನ ಕ್ರಮ ನಾವು ಖಂಡಿತ ಕೈಗೊಳ್ತೀವಿ. ಪರ್ಯಾಯವಾಗಿ ನಮ್ಮಲ್ಲಿ ಆಲ್ಮೋಸ್ಟ್ 860 ಅಷ್ಟು ಬೋರ್ವೆಲ್ಸ್ಗಳಿದೆ, ತಮಗೆ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಕೆಲವೊಂದು ಕೆಟ್ಟೋಗಿದೆ 1.5-2 ವರ್ಷದಿಂದ, ಕೆಲವೊಂದು ವರ್ಕಿಂಗ್ ಇದ್ರೂ ಕೂಡ ಅಂತರ್ಜಲ ಕುಸಿದು ಕೆಳಮಟ್ಟದಲ್ಲಿ ಜಾಸ್ತಿ ಇದೋಗಿದೆ. ಆದ್ರೂ ಕೂಡ ಬೋರ್ವೆಲ್ಸಲ್ಲೇ ಭಾಳಷ್ಟು ವಾರ್ಡ್ಗಳಲ್ಲೂ ಕೂಡ ಭಾಳಷ್ಟು ಇವಾಗಲೂ ಕೂಡ ಇದು ಮಾಡ್ತಾ ಇದ್ದಾರೆ. ಈಗಿನ ನಮ್ಮ ಒಂದು ಇದ್ರ ಪ್ರಕಾರ ಮುಂದಾಲೋಚನೆ ಪರವಾಗಿ ಯಾವ್ದು ಬೋರ್ವೆಲ್ ಆ ಥರ ಕೆಟ್ಟಿದೆ ಅಥವಾ ವರ್ಕಿಂಗ್ ಕಂಡೀಷನಲ್ಲಿಲ್ಲ ಅದನ್ನೆಲ್ಲ ರೀಡ್ರಿಲ್ ಮಾಡಿಸ್ಬೇಕು ಅನ್ನೋ ಒಂದು ನಿರ್ಣಯನ ತೊಗೊತಾ ಇದ್ದೀವಿ. ಇದು ಇವಾಗ ಜನರಲ್ ಬಾಡಿಯಲ್ಲಿ ಇಟ್ಬಿಟ್ಟು ಎಲ್ಲ ಒಂದು ಕಾರ್ಪೊರೇಟರ್ ಅವರ ಗಮನಕ್ಕೆ ತಂದು ಅವರ ಒಂದು ನಿರ್ಧಾರದ ಮೇಲೆ ಕ್ರಮ ಕೈಗೊಳ್ತೀವಿ. ಅದನ್ನು ಕೂಡ ನಾವು ಒಂದೊಂದೇ ವಾರ್ಡ್ ವಾರು ಟೆಂಡರ್ ಕರೆದು ರೀಡ್ರಿಲ್ಲಿಂಗ್ ಅಥವಾ ಬೋರ್ವೆಲ್ ಸುಸ್ಥಿತಿಯಲ್ಲಿ ಇಡುವಂಥದಕ್ಕೆ ಯಾವ ಕೆಲಸ ಇದಾಗುತ್ತೆ ಅದನ್ನು ನಾವು ಕೈಗೊಳ್ತೀವಿ. ಹಾ, ಈಗ ಮತ್ತಷ್ಟು ಮಾಹಿತಿ ಸಂತೋಷ್ ಕೊಡ್ತಾರೆ. ಸಂತೋಷ್, ತುಮಕೂರಿಗೆ ತುಮಕೂರು ನಗರಕ್ಕೆ ಬುಗುಡನಹಳ್ಳಿ ಕೆರೆ ಅಂದರೆ ಒಂದು ರೀತಿ ಸಂಜೀವಿನಿ ಇದ್ದ ಹಾಗೆ, ಆದರೆ ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಅಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಎದುರಾಗಬಹುದು ಕುಡಿಯೋ ನೀರಿಗಾಗಿ ಅಂತ ಅನಿಸ್ತಾ ಇದೆ ಮುಂಗಾರು ಕೈ ಕೊಟ್ರೆ. ಪ್ರಭು, ಖಂಡಿತವಾಗ್ಲೂ ಕೂಡ ತುಮಕೂರು ನಗರದ ಜನರಿಗೆ ಒಂದು ರೀತಿಯಾಗಿ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಕೂಡ ಮಳೆಗಾಲ ಶುರುವಾಗಿರೋದ್ರಿಂದ ಮಳೆ ಪ್ರಭಾವ ಕೂಡ ಕಮ್ಮಿ ಆಗಿರತಕ್ಕಂಥದ್ದು, ಅತಿ ಹೆಚ್ಚಿನದಾಗಿ ಮಳೆ ಸುರಿದಿದ್ರೆ ಆ ಒಂದು ನೀರು ಏನಿದೆ ಬುಗುಡ್ನಳ್ಳಿಗೆ ಅಂದ್ರೆ ತುಮಕೂರಿಗೆ ನಗರಕ್ಕೆ ನೀರು ತುಮಕೂರು ಮತ್ತೆ ತುಮಕೂರು ಗ್ರಾಮಾಂತರಕ್ಕೆ ಕುಡಿಯೋ ನೀರನ್ನು ಒದಗಿಸುವಂತ ಅತಿ ದೊಡ್ಡ ಕೆರೆ ಅದಾಗಿರ್ತಕ್ಕಂಥದ್ದು. ಆ ಒಂದು ಕೆರೆಯಿಂದ ಬಂದಂತ ನೀರು ತುಮಕೂರಿನ ಅಮಾನಿ ಕೆರೆಗೆ ಬರ್ತಾ ಇತ್ತು, ಆದ್ರೆ ಅಮಾನಿ ಕೆರೆಯಲ್ಲಿ ಕಲುಷಿತಗೊಂಡಿರೋದ್ರಿಂದ ಆ ಒಂದು ನೀರನ್ನ ಬಳಸಲು ಯೋಗ್ಯವಾಗಿಲ್ಲ ಅಂತ ಈಗಾಗಲೇ ಕೂಡ ವರದಿ ಕೂಡ ತಜ್ಞರ ವರದಿ ಕೂಡ ಕೊಟ್ಟಿರ್ತಕ್ಕಂಥದ್ದು.
ಇನ್ನು 300 ಎಂಸಿಎಫ್ಟಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಈ ಒಂದು ಕೆರೆಯಲ್ಲಿ ಈಗಾಗಲೇ ಕೂಡ 80 ಎಂಸಿಎಫ್ಟಿ ಅಷ್ಟು ಏನು ಸಾಮರ್ಥ್ಯ ಇರುತ್ತೆ, ನೀರಿನ ಪ್ರಮಾಣ ಇರತಕ್ಕಂಥದ್ದು. ಅದರಲ್ಲಿ ಯೋಗ್ಯವಾಗಿ 30 ಎಂಸಿಎಫ್ಟಿ ಅಷ್ಟು ಮಾತ್ರ ಬಳಕೆಗೆ ಸಾಧ್ಯವಾಗುತ್ತೆ ಅನ್ನೋ ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ವರದಿ ಕೂಡ ಮಹಾನಗರ ಪಾಲಿಕೆಗೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಇದರ ಒಂದು ಆಧಾರದ ಮೇಲೆ ಈಗಾಗಲೇ ಕೂಡ ಇರುವಂತ 34 ವಾರ್ಡ್ನ ಕಾರ್ಪೊರೇಟರ್ಗಳಿಗೆ ತುರ್ತು ಸಭೆಯನ್ನ ಕರೆಯೋದ್ರ ಮುಖಾಂತರ ಶಾಸಕರೇ ಕೂಡ ಕುದು ಇರತಕ್ಕಂಥದ್ದು. ಈಗಾಗಲೇ ಕೂಡ ಒಂದು ರೀತಿಯಾಗಿ ನೀರಿನ ಸಮಸ್ಯೆ ಕೂಡ ತುಮಕೂರು ನಗರದಲ್ಲಿ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿನಿತ್ಯ ಬಿಡ್ತಾ ಇದ್ದಂತಹ ನೀರನ್ನ ಈಗಾಗಲೇ ಕೂಡ 4 ದಿನಗಳಿಗೆ 2 ದಿನಗಳಿಗೆ ಬಿಡುವಂತ ಒಂದು ಕೆಲಸವು ಕೂಡ ಈಗಾಗಲೇ ನಗರದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಹೇಮಾವತಿ ನೀರನ್ನ ಅತಿ ಹೆಚ್ಚಿನದಾಗಿ ನಂಬಿಕೊಂಡಿದ್ರು. ಆದ್ರೆ ಹೇಮಾವತಿ ನೀರು ಈಗಾಗಲೇ ಕೂಡ ಹೇಮಾವತಿ ನೀರನ್ನ ಹೆಚ್ಚಿ ಆಗಿರ್ತಕ್ಕಂಥ ಆ ಹೆಚ್ಚಿಗೆ ತುಮಕೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ತಕ್ಕಂಥ ದರ್ಶನ್ ಅವರು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಆದಷ್ಟು ಬೇಗ ಸುಮಾರು 150 ಹೆಚ್ಚು ಎಂಸಿಎಫ್ಟಿ ನೀರು ಅವಶ್ಯಕತೆ ಇದೆ ಅಂತ ಹೇಳಿ ಆದಷ್ಟು ಬೇಗ ಒದಗಿಸುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ತಕ್ಕದ ಒಂದು ಸದ್ಯದ ಒಂದು ಪರಿಸ್ಥಿತಿ ನೋಡಿದಂತ ಸಂದರ್ಭದಲ್ಲಿ ಹಿಂದಿನ ವರ್ಷ ಕಳೆದ ವರ್ಷ ಸಾಕಷ್ಟು ರೀತಿಯ ಒಂದು ಮಳೆ ಆಗಿತ್ತು. ಆ ಒಂದು ಕಾರಣದಿಂದಾಗಿ ತುಮಕೂರು ನಗರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಎದುರಾಗಿಲ್ಲ. ಆದ್ರೆ ಈ ಬಾರಿ ಏನಾದ್ರೂ ಕೂಡ ಮಳೆರಾಯ ಏನಾದ್ರೂ ಕೈ ಕೊಟ್ಟಿದ್ದೇ ಆದಂತಂದ್ರೆ ತುಮಕೂರು ನಗರ ಜನರಿಗೆ ಒಂದು ರೀತಿಯಾಗಿ ದೊಡ್ಡ ನೀರಿನ ಒಂದು ಸಂಕಷ್ಟನೆ ಕೂಡ ಎದುರಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೂಡ ಶಾಸಕರು ಮತ್ತೆ ಅಧಿಕಾರಿಗಳು ಎಲ್ಲಾ ರೀತಿಯ ಒಂದು ತಯಾರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆಯುವ ಒಂದು ಕೆಲಸವನ್ನು ಕೂಡ ಶಾಸಕರು ಮಾಡ್ತೀನಿ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಮಕೂರಿನಲ್ಲಿ ಈಗಾಗಲೇ ಕೂಡ ಮಳೆಯ ಒಂದು ಅಭಾವದಿಂದ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಪ್ರಭು. ಅಂದ್ರೆ ಸಂತೋಷ್, ಈಗ ಸಾಧ್ಯತೆ ಮುಂದೆ ಏನಾಗುವುದು, ಮುಂಗಾರು ಕೈಕೊಟ್ರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಡ್ ದೂರದೃಷ್ಟಿ ಅನ್ನೋದಿರುತ್ತೆ. ಹಾಗಾಗಿ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ವೈಜ್ಞಾನಿಕವಾದಂತಹ ಕ್ರಮಗಳ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಅಂತ. ಖಂಡಿತ ಪ್ರಭು, ಈಗಾಗಲೇ ಕೂಡ ಏನು ತುಮಕೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ತಕ್ಕಂಥ ದರ್ಶನ್ ಅವರು ಒಂದು ರೀತಿ ಅಧಿಕಾರಿಗಳ ಸಭೆ ಕರೆದಂತ ಸಂದರ್ಭದಲ್ಲಿ ತುಮಕೂರು ನಗರದಲ್ಲಿ ಎಲ್ಲೆಲ್ಲಿ ಪಂಪ್ ಸೆಟ್ ಗಳಿದ್ವು ಆ ಒಂದು ಪಂಪ್ ಸೆಟ್ ಗಳನ್ನ ರೆಡಿ ಮಾಡಿಸೋದು ಕೂಡ ಈಗಾಗಲೇ ಒಂದು ರೀತಿಯಾಗಿ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವೆಲ್ಲ ಪಂಪ್ ಸೆಟ್ ಗಳಲ್ಲಿ ನೀರಿದೆ ಆ ಒಂದು ನೀರನ್ನ ಮತ್ತೆ ತುಮಕೂರು ನಗರಕ್ಕೆ ಬಳಸ್ಕೊಳ್ಳುವ ಒಂದು ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ಕೂಡ ಒಂದು ರೀತಿಯಾಗಿ ಶುರು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ವಾಟರ್ ಸಪ್ಲೈ ಅಂತ ಏನ್ ಕರಿತೀವಿ ಆ ಒಂದು ಪಂಪ್ ಪೈಪ್ ಲೈನ್ ಗಳಾಗ್ಬೋದು, ಜೊತೆಗೆ ಏನು ಖಾಸಗಿ ವಾಟರ್ ಗಳನ್ನ ನೇರವಾಗಿ ಬಳಸೋದಕ್ಕೂ ಕೂಡ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತ ಅನಾನುಕೂಲ ಆಗ್ದಂಗೆ, ನಗರದ ಜನರಿಗೆ ನೀರಿನ ಸಮಸ್ಯೆ ಆಗ್ದಂಗೆ ನಾವು ಸಮಸ್ಯೆಯನ್ನ ಬಗೆಹರಿಸುವ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಶಾಸಕರು ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು, ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಏನು ನೀರಿನ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು, ಇದನ್ನ ಯಾವ ರೀತಿಯಾಗಿ ಸರ್ಕಾರ ಪರಿಗಣಿಸಿ ನೀರನ್ನ ಬಿಡುವ ಒಂದು ಕೆಲಸವನ್ನ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.